ಸ್ವಾಗತ, ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಮತದಾನವು ಶಾಂತಿಯುತವಾಗಿ ನಡೆಯಿತು. ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಮತದಾನವು ಶಾಂತಿಯುತವಾಗಿ ನಡೆಯಿತು. ಈ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಚೌಡಾರೆಡ್ಡಿ, ಬಿಜೆಪಿಯಿಂದ ಚಿದಾನಂದ ಗೌಡ, ಕಾಂಗ್ರೆಸ್ನಿಂದ ರಮೇಶ್ ಬಾಬು, ಬಿಜೆಪಿ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ಹಾಲನೂರು ಲೇಪಕ್ಷಿ, ಪಕ್ಷೇತರ ಅಭ್ಯರ್ಥಿ ಶ್ರೀನಿವಾಸ್ ಸೇರಿದಂತೆ 14 ಮಂದಿ ಸ್ಪರ್ಧಿಸಿದ್ದಾರೆ. ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜು, ಅಗ್ರಹಾರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು, ಸಿದ್ಧಗಂಗಾ ಪ್ರಾಥಮಿಕ ಶಾಲೆ, ನಳಂದ ಕಾನ್ವೆಂಟ್, ಕ್ಯಾತ್ಸಂದ್ರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಜಿಲ್ಲೆಯಲ್ಲಿ ಹೋಬಳಿಗೆ ಒಂದಂತೆ ಮತಗಟ್ಟೆ ಪಾಲಿಕೆ ವ್ಯಾಪ್ತಿಯಲ್ಲಿ 5 ವಾರ್ಡ್ಗಳಿಗೆ ಒಂದು ಮತಗಟ್ಟೆಯಂತೆ ಒಟ್ಟು 64 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು 256 ಹೆಚ್ಚು ಮತಗಟ್ಟೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾನು ಲಕ್ಷ್ಮೀ ನರಸಿಂಗರಾಜ್ ಅಂತ, ವಾರ್ಡ್ ನಂಬರ್ 3 ಕಾರ್ಪೊರೇಟರ್, JDS. ಮತ್ತು ಈ ಬಾರಿ ಚುನಾವಣೆ ತುಂಬ ಸೌಮ್ಯವಾಗಿದೆ. ನಿಜವಾಗ್ಲೂ ಕೂಡ ನಮ್ಮ ಚೌಡರೆಡ್ಡಿ ಅವರು ಗೆದ್ದೇ ಗೆಲ್ತಾರೆ, ಅವ್ರಿಗೆ ಕಾಂಪಿಟೇಷನ್ ಯಾರೂ ಇಲ್ಲ. ಎಲ್ಲ ಅಭ್ಯರ್ಥಿ ಗಮನಿಸಿದಾಗ ಉತ್ತಮವಾದ ಅಭ್ಯರ್ಥಿ ನಮ್ಮ ಚೌಡರೆಡ್ಡಿ ಅವರೇ. ಅವರು ಅಧಿಕ ಮತದಿಂದ ಈ ಕಾನ್ಸ್ಟಿಟ್ಯೂನ್ಸಿನ ಗೆಲ್ತಾರೆ. ಪ್ರತಿ ಮತಗಟ್ಟೆಯನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ಪ್ರತಿ ಮತಗಟ್ಟೆಗೆ ಹೆಲ್ತ್ ರೆಗ್ಯುಲೇಟರ್ಸ್ ಗಳನ್ನು ನೇಮಿಸಲಾಗಿದೆ. ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಮತದಾನ ಮಾಡಲು ಬರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು. ಮತ ಕೇಂದ್ರದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಮತಗಟ್ಟೆಯಲ್ಲಿ 6 ಅಡಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಜಿಲ್ಲೆಯಲ್ಲಿ 19,415 ಪದವೀಧರ ಮತದಾರರಿದ್ದಾರೆ. ಈ ಪೈಕಿ 18,656 ಪುರುಷರು, 10,759 ಮಹಿಳಾ ಮತದಾರರಿದ್ದಾರೆ. ತುಮಕೂರು ಜಿಲ್ಲೆ ಸೇರಿದಂತೆ ಆಗ್ನೇಯ ಕ್ಷೇತ್ರ ವ್ಯಾಪ್ತಿಗೆ ಬರುವ 5 ಜಿಲ್ಲೆಗಳಲ್ಲಿ ಬೆಳಿಗ್ಗೆಯಿಂದ ಆರಂಭವಾದ ಮತದಾನವು ಬಿಸಿಲು ಏರಿದಂತೆ ಮತದಾನವು ಚುರುಕುಗೊಂಡಿತು. ಬಹಳ ಚೆನ್ನಾಗಿ ನಡೆದಿದೆ. ನಮ್ಮ ಏನು ವಾರ್ಡಲ್ಲಿ ಹೆಚ್ಚು ಕಮ್ಮಿ 70% ರೀಚ್ ಆಗಿದೆ. ಮತದಾರರು ಚೆನ್ನಾಗಿ ಸಹಕರಿಸಿದ್ದಾರೆ. ಯಾವುದೇ ಐತರ ಘಟನೆಗಳು ಯಾವುದೇ ನಡೆದ ರೀತಿಯಿಂದ ಶಾಂತಿಯುತವಾಗಿ ಚುನಾವಣೆ ನಡೆದಿದೆ. ಮತಗಟ್ಟೆಗಳ ಮುಂಭಾಗ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರು ಮತಯಾಚಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಎಲ್ಲ ಮತಗಟ್ಟೆಗಳಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇತ್ತು. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ VSSನ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ರಾಮಣ್ಣ ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕಿನ ಜಿ ಹೊಸಹಳ್ಳಿ VSSN ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಹಾಗೂ ಉಪಾಧ್ಯಕ್ಷರಾಗಿ ರಾಮಣ್ಣ ಬುಧವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಬೆಳಗ್ಗೆ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲರ ಒಮ್ಮತ ಅಭ್ಯರ್ಥಿ ಮಂಡೇನಹಳ್ಳಿ ಸಿದ್ದರಾಮಯ್ಯರವರ ಅಧ್ಯಕ್ಷ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ತೊಂಗನಹಳ್ಳಿ ರಾಮಣ್ಣ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧ ಪ್ರಕ್ರಿಯೆಯನ್ನ ಚುನಾವಣಾಧಿಕಾರಿ ಸುರೇಶ್ ಘೋಷಣೆ ಮಾಡಿದರು. ನಾನು ಜಿ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿದ್ದೀನಿ. ಈ ದಿವಸ ನಮ್ಮ ಏನು ನಮ್ಮ ಕಮಿಟಿಯಲ್ಲಿ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ಮತ್ತಿನಂತೆ ನಾವು ಹೋದ ಸರಿ ಏನು ಮಾಡಿದ್ದೋ ಎಲ್ಲರೂ ಹಂಚ್ಕೊಂಡು ಹೋಗೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅಧಿಕಾರ ಎಲ್ರಿಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶ. ಹಾಗಾಗಿ ಮತ್ತಿನಂತೆ ಹಿಂದಿನ ಅಧ್ಯಕ್ಷರಾದ ಮುದ್ದಿರೈನವರು ಮತ್ತು ಮಲ್ಲೇಶಪ್ಪನವರು ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರ ಸಿದ್ದರಾಮಯ್ಯವರು ಮತ್ತು ರಾಮಣ್ಣವರು ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಅವಿರೋಧ ಆಯ್ಕೆಗೆ ಎಲ್ಲ ಸಹಕರಿಸಿದಂಥ ಚುನಾವಣಾಧಿಕಾರಿಗಳಿರ್ಬೋದು, ಮಹಿಳಾ ನಿರ್ದೇಶಕರಿಗಿರ್ಬೋದು, ನಮ್ಮೆಲ್ಲ ನಿರ್ದೇಶಕರುಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮುಂದೆ ನಮ್ಮ ಏನು ಸೊಸೈಟಿನಲ್ಲಿ ಈಗ 600 ಚಿಲ್ಲರೆ ಷೇರ್ದಾರಿದ್ದಾರೆ, ಇನ್ನೂ ಷೇರ್ದಾರನ ಹೆಚ್ಚು ಮಾಡಿ ಮತ್ತು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಒಂದು ಎಸ್ಟಿಮೇಟ್ ಕೂಡ ಆಗಿದೆ. ನಬಾರ್ಡಿಂದ ನಮ್ಮ DCC ಬ್ಯಾಂಕಿಂದ ಮಾಡಿಸ್ಕೊಡ್ತಾರೆ. ಅದನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ರೈತರಿಗೆ ಸಾಲ ಸೌಲಭ್ಯ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನೂತನ ಅಧ್ಯಕ್ಷ ಸಿದ್ದರಾಮಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರೈತರ ನೆರವಿಗೆ ಧಾವಿಸುವ ಕೆಲಸ ಸಹಕಾರ ಸಂಘ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಹೊಸಹಳ್ಳಿ VSSN ಶಕ್ತಿ ಮೀರಿ ಪ್ರಯತ್ನಿಸುತ್ತಿದೆ. ಕಳೆದ 44 ವರ್ಷದಿಂದ ಯಾವುದೇ ಗೊಂದಲವಿಲ್ಲದೆ ವಾರ್ಷಿಕ 1 ಕೋಟಿ ರೂಗಳಿಗೆ ಅಧಿಕ ವಹಿವಾಟು ನಡೆಸಿಕೊಂಡು ಉನ್ನತ ಸ್ಥಾನಕ್ಕೆ ಏರುತ್ತಿದೆ. ಇರುವ ನಿವೇಶನದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಿಸಿ ರೈತರಿಂದ ಮತ್ತಷ್ಟು ಷೇರು ಪಾವತಿಸಿಕೊಂಡು ಬ್ಯಾಂಕ್ ಅಭಿವೃದ್ಧಿಪಡಿಸುವುದು 13 ಮಂದಿ ಸದಸ್ಯರ ಧ್ಯೇಯ ಎಂದರು. ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ. ನಮ್ಮೆಲ್ಲ ಸದಸ್ಯರಿಗೂ ಅನಂತ ನಮಸ್ಕಾರಗಳು. ನನ್ನ ಹೆಸರು PS ಸಿದ್ದರಾಮಯ್ಯ, ಮಡೇನಹಳ್ಳಿ. ನಮ್ಮ ಸಹಕಾರ ಸಂಘದಿಂದ ಏನು ಸೌಲಭ್ಯ ಸಿಗುತ್ತೋ ಅದನ್ನು ನಾವು ರೈತರಿಗೆ ಅನುಕೂಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಏನಾದರೂ
ಮುಂದಿನ ಯೋಜನೆಗಳು ಏನಾದ್ರು ಇದಾವೆ ಸರ್? ಇದೇ ಬಿಲ್ಡಿಂಗ್ ಕಟ್ಟಬೇಕು ಅಂತ ಒಂದು ಯೋಜನೆ ಇದೆ, ಎಲ್ಲ ಕಡೆ ಗೋಡನ್ನು ಬೇರೆ ಲೋನ್ಗಳು ಜಾಸ್ತಿ ಕೊಡಬೇಕು ಅಂತ ಪ್ರಯತ್ನ. ಷೇರ್ದಾರರುಗಳು ಎಷ್ಟು ಜನ ಇದ್ದಾರೆ ಇಲ್ಲಿ? ಷೇರ್ದಾರು ಯಾವ ಥರ ಮುಂದೆ ಆರುನೂರು ಜನ. ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸಿದ್ದರಾಮಯ್ಯ ಹಾಗೂ ಉಪಾಧ್ಯಕ್ಷ ರಾಮಣ್ಣ, ನಿರ್ದೇಶಕರಾದ ಗುರುಪ್ರಸಾದ್, ಗಂಗಾಧರಯ್ಯ, ಚಂದ್ರಕಲಾ, ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಸಿ ವಿಜಯ್ ಕುಮಾರ್, ಕಾರ್ಯದರ್ಶಿ ಸುನೀಲ್ ಇನ್ನಿತರು ಹಾಜರಿದ್ದರು. ತಿಪಟೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ಎತ್ತಿನ ಹೊಳೆ ನೀರು ತುಂಬಿಸಬೇಕು ಹಾಗೂ ಭೂಸಂತ್ರಸ್ತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕೆಂದು ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿಯವರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ತಿಪಟೂರು ತಾಲೂಕಿನ ಎಲ್ಲಾ ಕೆರೆಗಳಿಗೆ ಎತ್ತಿನ ಹೊಳೆ ನೀರು ತುಂಬಿಸಬೇಕು ಹಾಗೂ ಭೂ ಸಂತ್ರಸ್ತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ನವೆಂಬರ್ 2 ನಾಗತಿಹಳ್ಳಿ ಗೇಟ್ನಿಂದ ಬಿದರೇಗುಡಿ ಮಾರ್ಗವಾಗಿ ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಎತ್ತಿನ ಹೊಳೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಎಸ್ಎನ್ ಸ್ವಾಮಿ ತಿಳಿಸಿದರು. ತಾಲೂಕಿನಲ್ಲಿ ಎತ್ತಿನ ಹೊಳೆ ಯೋಜನೆಗಾಗಿ ಅತಿ ಹೆಚ್ಚು ಭೂಮಿಯನ್ನ ಕಳೆದುಕೊಳ್ಳುತ್ತಿದೆ. ಸರಿಸುಮಾರು 1,500 ಹೆಕ್ಟೇರ್ ಭೂಮಿ ಎತ್ತಿನ ಹೊಳೆ ಯೋಜನೆಗೆ ಕೊಂಡು ಸಂತ್ರಸ್ತರಾಗುತ್ತಿದ್ದಾರೆ. ಆದರೆ ಹನಿ ನೀರು ತಾಲೂಕಿಗೆ ಹಂಚಿಕೆಯಾಗಿಲ್ಲ. ರಾಜಕಾರಣಿಗಳು ಮಾತ್ರ ತಾಲೂಕಿನ 2 TMC ನೀರು ಹಂಚಿಕೆ ಮಾಡುತ್ತೇವೆ ಎಂದು ಪೊಳ್ಳು ಭರವಸೆ ನೀಡಿ ರೈತರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ತಾಲೂಕಿಗೆ ಕೂಡಲೇ ನೀರು ನಿಗದಿಗೊಳಿಸಬೇಕು ಹಾಗೂ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಲು ಯೋಜನೆ ರೂಪಿಸಬೇಕು. ಎತ್ತಿನ ಹೊಳೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಭೂ ಕಳೆದುಕೊಳ್ಳುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ರೈತ ಮುಖಂಡ ಸಿದ್ದಲಿಂಗ ಸ್ವಾಮಿ ಮಾತನಾಡಿ, ತಾಲೂಕು ಬಹುತೇಕ ನೀರಿನ ಸಮಸ್ಯೆಯಿಂದ ಬಳಲುತ್ತಿದೆ. ತೆಂಗು ಬೆಳೆಯನ್ನ ನಂಬಿದ ರೈತರು ನೀರಿನ ಸಮಸ್ಯೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 1 ತಾಲೂಕಿನ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಹೋರಾಟ ಮಾಡಿದ್ದರಿಂದ ತಿಪಟೂರು ಚಿಕ್ಕನಕನಹಳ್ಳಿ ಗುಬ್ಬಿ ತಾಲೂಕಿಗೆ 1.27 TMC ನೀರು ನಿಗದಿಗೊಳಿಸಲು ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಟಿಪ್ಪಣಿ ಕಳಿಸಲಾಗಿದೆ. ಆದರೆ ಇದುವರೆಗೂ ಆದೇಶವಾಗಿರುವುದಿಲ್ಲ. ಆದ್ದರಿಂದ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ರೈತ ಸಂಘ ಹಾಗೂ ರೈತಪರ ಸಂಘಟನೆಗಳು ಎಲ್ಲಾ ರೀತಿ ಹೋರಾಟಕ್ಕೂ ಸಿದ್ಧವಾಗಿವೆ ಎಂದು ತಿಳಿಸಿದರು. ಶೋಷಣೆ ಮಾಡೋದ್ರ ಮೂಲಕ ಅತ್ಯಂತ ಕನಿಷ್ಠ ಬೆಲೆಗೆ ಬೆಳೆಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಭೂ ಸುಧಾರಣೆ ಕಾಯ್ದೆಗಳ ಮೂಲಕ ಯಾರು ಎಷ್ಟು ಬೇಕಾದರೂ ಕೂಡ ಕೃಷಿ ಜಮೀನನ್ನು ಖರೀದಿಸ್ಬೋದು ಮತ್ತು ಅದರ ವ್ಯಾಪಾರ ಉದ್ದೇಶಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಅಂತ ತಿದ್ದುಪಡಿನ ತಂದು ಮತ್ತೆ ಕಾರ್ಪೊರೇಟ್ ಕಂಪ್ನಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂದು ಈ ಕಡೆ ವಿದ್ಯುತ್ ಕಾಯ್ದೆಯನ್ನು ತಂದು ಪ್ರತಿಯೊಂದು ಬೋರ್ವೆಲ್ಗಳಿಗೂ ನಾವು ಮೀಟರ್ ಹಾಕ್ತೀವಿ ಅಂತ ಹೇಳಿ ಅದರಲ್ಲಿ ರೈತರನ್ನು ನಾಶ ಮಾಡಿ ಅವರೇನೇ ಹೊಲ ಗದ್ದೆಗಳನ್ನು ಬಿಟ್ಟು ಗುಳೆ ಎದ್ದು ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬೋರ್ವೆಲ್ ಮೇಲೆ ತಂದಿರೋಂಥ ನಿರ್ಬಂಧ ಇನ್ನೊಂದು ಹುನ್ನಾರ ಅಷ್ಟೇ. ಈ ಎಲ್ಲ ಹುನ್ನಾರಗಳ ವಿರುದ್ಧ ನಾವು ಹೋರಾಟಗಳನ್ನು ಕಟ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡ ಬಸ್ತಿಹಳ್ಳಿ ರಾಜನ, ಶ್ರೀಕಾಂತ್ ಕೆಳಹಟ್ಟಿ, ಸಿದ್ದಲಿಂಗ ಸ್ವಾಮಿ, ಎಸ್ಎನ್ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ದೇವನಹಳ್ಳಿ ತಾಲೂಕಿನಲ್ಲಿ ಮತದಾನ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ದೇವನಹಳ್ಳಿ ತಾಲೂಕಿನಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2,568 ಶಿಕ್ಷಕ ಮತದಾರರಿದ್ದು ಅದರಲ್ಲೂ 2,031 ಮಂದಿ ಶಿಕ್ಷಕರು ತಮ್ಮ ಹಕ್ಕು ಚಲಾಯಿಸಿ 90% ಮತದಾನ ಮಾಡಿ ಎಲ್ಲಿಯೂ ಅಹಿತಕರ ಘಟನೆ ನಡೆಸದಂತಹ ಶಿಕ್ಷಕರು ತಮ್ಮ ಮತವನ್ನ ಚಲಾಯಿಸಿದರು. ದೇವನಹಳ್ಳಿಯ ತಾಲೂಕು ಕಚೇರಿ ಮಿನಿ ವಿಧಾನಸೌಧ ಮುಂಭಾಗ 3 ಬೆಂಬಲಿಗರು ಪೆಂಡಾಲ್ ಹಾಕಿ ಶಿಕ್ಷಕ ಮತದಾರರು ಆಗಮಿಸಿದ್ದಾಗ ತಮ್ಮ ಅಭ್ಯರ್ಥಿಯ ಪರ ಮತಯಾಚನೆ ಮಾಡುತ್ತಿದ್ದರು ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 66% ಮತದಾನವಾಗಿದೆ. ಶಿಕ್ಷಕರ ಸಮಸ್ಯೆಗಳಿಗೆ ಕಳೆದ 18 ಸ್ಪಂದಿಸುತ್ತಿದ್ದು ಈ ಬಾರಿಯೂ ಚುನಾವಣೆಯಲ್ಲಿ ಯಾರೇ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದರೂ ಶಿಕ್ಷಕರು ನನ್ನ ಬಗ್ಗೆ ವಿಶ್ವಾಸವಿರುವುದರಿಂದ ಅತ್ಯಧಿಕ ಮತಗಳನ್ನ ನನಗೆ ಹಾಕಿ ಬೆಂಬಲಿಸಿ ಜಯಶಾಲಿಯಾಗಲು ಕಾರಣರಾಗುತ್ತಾರೆ ಎಂದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪುಟ್ಟಣ್ಣ ಆತ್ಮವಿಶ್ವಾಸದ ಮಾತನ್ನ ಹೇಳಿದರು. ನಮ್ಮ ಪಕ್ಷ ಗೆಲ್ಲುತ್ತೆ, ಎಲ್ಲ ಕಡೆಯೂ ಕೂಡ ಓಟು ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆ ಮಂದಗತಿಯಲ್ಲಿತ್ತು, ಮಧ್ಯಾಹ್ನ ಆದಮೇಲೆ ಪೂರ್ತಿ ತುಂಬ ಅತ್ಯುತ್ತಮವಾಗಿ ನಡೀತಾರೆ. ಹಾಗಾಗಿ ಈ ಒಂದು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ಚುನಾವಣೆಯಲ್ಲಿ BJP ಗೆಲ್ಲುತ್ತೆ. ಎಷ್ಟು ಲೀಡ್ ಇಲ್ಲ, ಹೈಯೆಸ್ಟ್ ಲೀಡ್, ಹೈಯೆಸ್ಟ್ ಎಲ್ಲೆಲ್ಲಿ ಹೋಗ್ಬಿಟ್ಟು ಸುಮಾರು ಹೋಗಿದ್ದೇನೆ ಬೆಂಗಳೂರಲ್ಲಿ. ಇನ್ನು ಈ ಸಂದರ್ಭದಲ್ಲಿ JDS, BJP ಹಾಗೂ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಮುಖಂಡರು ಹಾಜರಿದ್ದರು.
ತಿಪಟೂರಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ತಿಪಟೂರಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾನಕ್ಕಾಗಿ ತಾಲೂಕು ಕಚೇರಿಯಲ್ಲಿ ತಿಪಟೂರು ನಗರ ಹಾಗೂ ಕಸಬಾ ಹೋಬಳಿ ಮತದಾರರಿಗೆ ಮತದಾನಕ್ಕೆ 2 ಮತಗಟ್ಟೆ ತೆರೆಯಲಾಗಿತ್ತು. ಅದೇ ರೀತಿ ಹೊನ್ನವಹಳ್ಳಿ, ಕಿಬ್ಬನಹಳ್ಳಿ, ನೊಣಮನಕೆರೆ ಹೋಬಳಿ ಕೇಂದ್ರಗಳಲ್ಲೂ ಮತಗಟ್ಟೆ ಸ್ಥಾಪಿಸಿದ್ದ ತಾಲೂಕು ಆಡಳಿತ ಶಾಂತಿಯುತ ಮತದಾನಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿತ್ತು. ಕೊರೋನಾ ಹಿನ್ನೆಲೆಯಲ್ಲಿ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಅವಕಾಶ ಮಾಡಿಕೊಟ್ಟ ಸ್ಯಾನಿಟೈಸರ್ ವ್ಯವಸ್ಥೆ ಹಾಗೂ ಮತದಾರರಿಗೆ ಹ್ಯಾಂಡ್ ಗ್ಲೌಸ್ ಸಹ ನೀಡಿ ಎಚ್ಚರಿಕೆ ಕ್ರಮ ವಹಿಸಲಾಗಿತ್ತು. ಮತದಾರರು ಮತಗಟ್ಟೆಯ ಸಮೀಪಕ್ಕೆ ಬರುತ್ತಿದ್ದಂತೆ ಮತದಾರರನ್ನ ಮುತ್ತಿಕೊಳ್ಳುತ್ತಿದ್ದ ವಿವಿಧ ಪಕ್ಷಗಳ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರ ಮತ ಹಾಕಿ ಅವಕಾಶ ನೀಡುವಂತೆ ಮನವಿ ಮಾಡುತ್ತಾ ನಮಸ್ಕಾರ ಹಾಕುವ ಜೊತೆಗೆ ಮತದಾರರಿಗೆ ನೀರು, ಜ್ಯೂಸ್ ಸೇರಿದಂತೆ ಮಜ್ಜಿಗೆಯಂತ ಪಾನೀಯಗಳನ್ನ ವಿತರಿಸಿ ಮತಯಾಚಿಸುತ್ತಿದ್ದುದು ವಿಶೇಷವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರಯ್ಯ, ಪೌರಾಯುಕ್ತ ಉಮಾಕಾಂತ್, ಆರೋಗ್ಯ ಸಿಬ್ಬಂದಿ ತಂಡ ರಚಿಸಿಕೊಂಡು ಕಾರ್ಯನಿರ್ವಹಿಸಿದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಘ ನ್ಯೂಸ್, ತಿಪಟೂರು. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯು ಶಾಂತಿಯುತವಾಗಿ ನಡೆಯಿತು. ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾನಕ್ಕಾಗಿ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2 ಮತಗಟ್ಟೆ ಸೇರಿದಂತೆ ದಿಬ್ಬುರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 1 ಮತಗಟ್ಟೆ ಸ್ಥಾಪಿಸಿದ್ದ ತಾಲೂಕು ಆಡಳಿತ ಶಾಂತಿಯುತ ಮತದಾನಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿತು. ಕೊರೋನಾ ಹಿನ್ನೆಲೆಯಲ್ಲಿ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿತ್ತು. ಬೆಳಗ್ಗೆ 8 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದ್ದಂತೆ ಬೆಳಗ್ಗೆಯೇ ಉತ್ಸಾಹಭರಿತರಾಗಿ ಬೇಗ ಬಂದು ಸರತಿ ಸಾಲಿನಲ್ಲಿ ನಿಂತು ಪದವೀಧರ ಮತದಾರರು ಮತದಾನ ಮಾಡಿದ್ದರಾದರೂ ಮಧ್ಯಾಹ್ನದ ನಂತರ ಮತದಾನ ಪ್ರಕ್ರಿಯೆ ಬಿರುಸುಗೊಂಡಿತ್ತು. ಮತದಾರರು ಮತಗಟ್ಟೆಯ ಸಮೀಪಕ್ಕೆ ಬರುತ್ತಿದ್ದಂತೆ ಮತದಾರರನ್ನ ಮುತ್ತಿಕೊಳ್ಳುತ್ತಿದ್ದ ವಿವಿಧ ಪಕ್ಷಗಳ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರ ಮತ ಹಾಕಿ ಅವಕಾಶ ನೀಡುವಂತೆ ಮನವಿ ಮಾಡುತ್ತಾ ನಮಸ್ಕಾರ ಹಾಕುವ ಜೊತೆಗೆ ಮತದಾರರಿಗೆ ನೀರು, ಜ್ಯೂಸ್ ಸೇರಿದಂತೆ ಮಜ್ಜಿಗೆಯಂತಹ ಪಾನೀಯಗಳನ್ನ ವಿತರಿಸಿ ಮತಯಾಚಿಸುತ್ತಿದ್ದುದು ವಿಶೇಷವಾಗಿತ್ತು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮೊದಲ ಸುತ್ತಿನಲ್ಲೇ ಗೆಲ್ಲುವುದಾಗಿ ಸಂಸದ ಎಸ್ ಮುನಿಸ್ವಾಮಿ ರವರು ತಿಳಿಸಿದರು. ಆಗ್ನೇಯ ಪದವೀಧರ ಕ್ಷೇತ್ರ ಬಿಜೆಪಿ ಬಲವಾಗಿದ್ದು ಈ ಬಾರಿ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮೊದಲ ಸುತ್ತಿನಲ್ಲೇ ಗೆಲ್ಲುವುದಾಗಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗ್ನೇಯ ಕ್ಷೇತ್ರದಲ್ಲಿ ಕಳೆದ 9 ಚುನಾವಣೆಗಳಲ್ಲಿ ಬಿಜೆಪಿ 7 ಬಾರಿ ಗೆಲುವು ಸಾಧಿಸಿದೆ. ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದು ಜನಪರ ಆಡಳಿತವನ್ನ ಮೆಚ್ಚಿ ಬುದ್ಧಿವಂತರು ಬಿಜೆಪಿಗೆ ಮತ ನೀಡಿದ್ದಾರೆ ಎಂದರು. ಕೊರೋನಾ ಮಹಾಮಾರಿಯನ್ನ ಹೋಗಲಾಡಿಸಲು ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳಬೇಕು. ಬೆಂಗಳೂರು ನಗರದಲ್ಲಿ ಮಾಸ್ಕ್ ಮತ್ತು ಹೆಲ್ಮೆಟ್ ಕಡ್ಡಾಯಗೊಳಿಸಿದೆ ಎಂದರು. ಲಕ್ಷಾಂತರ ಕೋಟಿ ಹಣ ಖರ್ಚು ಮಾಡಿ ಬಡವರ, ಕಾರ್ಮಿಕರ, ರೈತರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸದೆ ಕೊರೋನಾ ಲಸಿಕೆಯನ್ನ ಜನವರಿಯಲ್ಲಿ ಜನರಿಗೆ ಹಾಕುವ ಮೂಲಕ ಕೊರೋನಾದಿಂದ ಸಂಪೂರ್ಣವಾಗಿ ಗುಣಮುಖಪಡಿಸಲಾಗುತ್ತದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ನೀಡುತ್ತಾರೆ. ವಿರೋಧ ಪಕ್ಷದವರು ಕೂಡ ಪರೋಕ್ಷವಾಗಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತದೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದರು. ಒಬ್ಬೊಬ್ಬರೊಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡಂಥವ್ರು ಅಷ್ಟೊಂದು ಸಂಬಂಧಿಸಿಲ್ಲ. ಅದೆಲ್ಲ ಬದುಕಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದಾದ್ರೆ ಈ ಕರೋನಾ ಮಹಾಮಾರಿಯಲ್ಲಿ ಹೆಚ್ಚಾಗಿ ಜಾಸ್ತಿ ಜೋರಾಗಿ ಆಗ್ತಾ ಇದೆ. ಅದರಿಂದ ಭಾರತದಲ್ಲಿ ಗುಣಮಟ್ಟ ಆದಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ರೂ ನಮ್ಮಲ್ಲಿ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದು ಬೇಡ, ಹೊರಗಡೆ ಬಂದ್ರೂ ಪ್ರಾಬ್ಲಮ್ ಆಗುತ್ತೆ, ಆ ಮನೆಯಲ್ಲಿದ್ದರೂ ಮಕ್ಕಳಿಗೆ ಮಾಸ್ಕ್ ಹಾಕೋದು ಬೇಡ ಅಂತ ಉಸಿರಾಡುತ್ತೆ. ಅದ್ರ ಜೊತೆಯಲ್ಲಿ ಏನು ಕಾರುಗಳಲ್ಲಿ ಹೋಗುವಾಗ ಸೇಫ್ಟಿಯಾಗಿ ಜನಗಳು ಮತ್ತು ಈ ದಸರಾ ಇನ್ನೊಂದು ಮತ್ತು ಈ ಎಲ್ಲ ಕಮರ್ಷಿಯಲ್ಲು ಕಾಂಪ್ಲೆಕ್ಸ್ಗಳು, ಈ ಶಾಪಿಂಗ್ ಮಾಲ್ಗಳು ಇಲ್ಲೆಲ್ಲ ಹೋದಾಗ ಕಂಪಲ್ಸರಿ ಎಲ್ಲರೂ ಮಾಸ್ಕ್ ಹಾಕ್ಬೇಕು. ಒಬ್ಬರು ಇಬ್ಬರು ಕಾರುಗಳಲ್ಲಿ ಹೋಗುವಾಗ ಅಂತರ ಹೆಂಗೆ ಕಾಪಾಡಿಕೊಂಡು ಅವರೇನು ಪಕ್ಕದಲ್ಲಿರ್ತಕ್ಕಂಥ ಏನು ಸಹಚರ್ಯರು ಇರ್ತಾರೆ ಅವ್ರಿಗೆ ಯಾವುದು ರೋಗದ ಲಕ್ಷಣಗಳಿಲ್ಲ ಅನ್ನೋದಾದರೆ ನಾವು ಸೇಫ್ಟಿಯಾಗಿ ಮಾಸ್ಕ್ ಇಲ್ಲ ಅಂದ್ರೆ ಹೋಗ್ಬೇಕು. ಆದರೆ ಒಬ್ಬೊಬ್ಬರೇ ಇದ್ದಾಗ ಒಬ್ಬೊಬ್ಬರೇ ಕಾರಲ್ಲಿ ಓಡಾಡೋವಾಗೂ ಅದನ್ನು ಹಾಕ್ಕೊಬೇಕು ಅನ್ನೋದೇನು ಕಡ್ಡಾಯ ಅಲ್ಲ. ನಾವು ಯಾವತ್ತೂ ಪಬ್ಲಿಕ್ ಇದರಲ್ಲಿ ಬರ್ತೀರಿ ಆವಾಗ ಮಾಸ್ಕ್ ಹಾಕೋದು ಉತ್ತಮ. ಯಾಕಂದ್ರೆ ಒಬ್ಬರೇ ಇದ್ದಾಗ ಮಾಸ್ಕ್ ಹಾಕ್ಕೊಂಡು ಯಾರೂ ಜನನೇ ಇಲ್ಲ ಅಂತ ಹೇಳಿದಾಗ ಮಾಸ್ಕ್ ಹಾಕ್ಕೊಂಡು ಓಡಾಡೋದು ಓಡಾಡೋದಕ್ಕೆ ನಮ್ಮೆಲ್ಲ ಹಳ್ಳಿಗಳಲ್ಲೂ ಮನೆಯಿಂದ ಈಚೆ ಕಡೆ ಬರ್ಬೇಕಂದ್ರೆ ಗಾಡಿ ಹಾಕ್ಕೊಂಡು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಜಿಲ್ಲೆಯಲ್ಲಿ ಮತದಾನಕ್ಕಾಗಿ 23 ಮತಗಟ್ಟೆ ಸ್ಥಾಪಿಸಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಮತದಾನ ನಡೆಯಿತು. ಜಿಲ್ಲೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ 10ರ ಅವಧಿಯಲ್ಲಿ ಶೇಕಡ 8.61% ಮತದಾನವಾಗಿತ್ತು. ಮಧ್ಯಾಹ್ನ 12 ಗಂಟೆಯವರೆಗೆ ಶೇಕಡ 25.56, ಮಧ್ಯಾಹ್ನ 2ರ ಹೊತ್ತಿಗೆ ಶೇಕಡ 49.43, ಸಂಜೆ 4 ಗಂಟೆಗೆ ಶೇಕಡ 71.18 ಹಾಗೂ 5 ಗಂಟೆಗೆ ಶೇಕಡ 79.50% ಮತದಾನ ದಾಖಲಾಗಿದೆ. ಈ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 10,150 ಪುರುಷರು ಮತ್ತು 6,052 ಮಹಿಳೆಯರು ಸೇರಿದಂತೆ ಒಟ್ಟು 16,205 ಪದವೀಧರ ಮತದಾರರಿಗೆ ಹಕ್ಕು ಚಲಾಯಿಸಲು ಅವಕಾಶವಿತ್ತು. ಈ ಪೈಕಿ 8,408 ಪುರುಷರು, 4,468 ಮಹಿಳೆಯರು ಸೇರಿದಂತೆ ಒಟ್ಟು 12,876 ಮತದಾರರು ಮತ ಚಲಾಯಿಸಿದರು. ಪೇರಸಂದ್ರ ಮತಗಟ್ಟೆಯಲ್ಲಿ ಮತದಾನ ಮಾಡಿ ಮಾತನಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಜಿಲ್ಲೆಯ ಎಲ್ಲಾ ಪ್ರಬುದ್ಧ ಪದವೀಧರ ಮತದಾರರು ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಂಡು ಮತದಾನ ಮಾಡಬೇಕು. ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಸ್ಥಿರ ಅಭಿವೃದ್ಧಿಗೆ ಪಣ ತೊಟ್ಟಿದೆ, ಅದಕ್ಕೆ ಪೂರಕವಾಗಿ ತಾವು ಬೆಂಬಲ ನೀಡಬೇಕು ಎಂದರು. ಕೋವಿಡ್ ನ ಸಂಕಷ್ಟದಲ್ಲಿ ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿಶೇಷವಾಗಿ ಮಾಸ್ಕ್ಗಳನ್ನು ಮತವನ್ನು ಚಲಾಯಿಸಬೇಕು ಮನವಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು BJP ಆಡಳಿತ ಇದೆ, ಹಾಗಾಗಿ ಸುಸ್ಥಿರ ಸುಭದ್ರ ಸರ್ಕಾರದ ಜೊತೆಗೆ ಒಳ್ಳೆಯ ಆಡಳಿತ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಇವತ್ತು ಈ ಸರ್ಕಾರಗಳ ನೇತೃತ್ವ ವಹಿಸ್ತಾ ಇರ್ತಕ್ಕಂಥ BJP ಪಕ್ಷಕ್ಕೆ ನಿಚ್ಚಳವಾದಂಥ ಬಹುಮತ ಇದೆ, ನಿಚ್ಚಳವಾದಂಥ ಒಂದು ಅದ್ಭುತವಾದಂಥ ಒಂದು ಬೆಂಬಲ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ನನಗೆ ನಿರೀಕ್ಷೆ ಇದೆ, ಅಗ್ನೇಯ ಕ್ಷೇತ್ರದಲ್ಲಿದ್ದಕ್ಕೆ ಇನ್ನು 3 ದಿನ ವಿಧಾನ ಪರಿಷತ್ ಕ್ಷೇತ್ರಗಳು, ವಿಧಾನಸಭೆಯ 2 ಉಪಚುನಾವಣೆ, ಈ 6 ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ವಿಜಯ ಸಾಧಿಸಿದ್ದಾರೆ. ಈಗ RR ನಗರದಲ್ಲಿ ಬಹುಶಃ 2 ಮತ್ತು 3ನೇ ಸ್ಥಾನದಲ್ಲಿ. ನಂತರ ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರು ಜಿಲ್ಲೆಯ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ವ್ಯವಸ್ಥೆ ಪರಿಶೀಲಿಸಿದರು. ಎಲ್ಲ ಮತಗಟ್ಟೆಗಳ ಬಳಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.